ಪಕ್ಷದ ಅಧ್ಯಕ್ಷರು ಮಾನ್ಯ ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ನಾವು ಆಹ್ವಾನ ಮಾಡಿದ್ದು. ನಮ್ಮ ಉದ್ದೇಶ ಬ್ರೇಕ್ಫಾಸ್ಟ್ ತಗೊಳ್ಳೋದ್ರ ಜೊತೆಗೆ ಏನು ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆ ಆಗಿದೆ, ಈ ಚುನಾವಣೆಯಲ್ಲಿ ಬಹಳಷ್ಟು ಕಡೆ ನಾವೇ ನಮ್ಮ ಸ್ವಂತ ಶಕ್ತಿಯ ಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮಾಡ್ತೇವೆ, ಮಾಡೋದಕ್ಕೆ ಸಾಧ್ಯತೆ ಇದೆ. ಮತ್ತು ಕೆಲವು ಸ್ಥಳೀಯ ಸಂಸ್ಥೆಗಳಲ್ಲಿ ಮುನ್ಸಿಪಾಲಿಟಿ ಇರ್ಬೋದು, ಟೌನ್ ಪಂಚಾಯಿತಿ ಇರ್ಬೋದು, ಕಾರ್ಪೊರೇಷನ್ಸ್ ಇರ್ಬೋದು, ಅಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ JDSನವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನಾವು ಅದಕ್ಕಾಗಿ ಇವತ್ತು ಚರ್ಚೆ ಮಾಡಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಮತ್ತು ನಾವೆಲ್ಲ ಸಚಿವರುಗಳು ಸೇರಿ ಅದನ್ನು ಚರ್ಚೆ ಮಾಡಿದ್ದೇವೆ. ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ಆ ಸಂಸ್ಥೆಗಳಲ್ಲಿ JDSನವರ ಜೊತೆಯಲ್ಲಿ ಸೇರಿ ಆ ಸಂಸ್ಥೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ ಒಬ್ಬರಿಗೊಬ್ಬರು ಸಹಕರಿಸಬೇಕು ಅಂತೇಳಿ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಅದರ ಪ್ರಕಾರ ಮುಂದಿನ ಚುನಾವಣೆಗಳಲ್ಲಿ ಆ ಕೆಲಸ ನಮ್ಮ ಸ್ಥಳೀಯ ಮುಖಂಡರುಗಳು ಮಾಡಿಕೊಳ್ತಾರೆ. ಪಕ್ಷದಲ್ಲಿ ಪಕ್ಷೇತರರು ಕೂಡ ಅವರನ್ನ ಅನೇಕ ಜನ ನಮ್ಮ ಪಕ್ಷದವರೇ ಪಕ್ಷೇತರರಾಗಿ ನಿಂತವರು ಅವರನ್ನು ಕೂಡ ಸಹಕಾರ ತಗೋಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ದೇವೆ. ಇದರ ಜೊತೆಗೆ ಏನು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಯಾವ ರೀತಿ ನಮ್ಮ ಜಿಲ್ಲಾ ಯೂನಿಟ್ಗಳು ಮತ್ತು ಸ್ಥಳೀಯ ಮುಖಂಡರುಗಳು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಪಕ್ಷದ ಆದೇಶ ಏನು ಬರುತ್ತೆ, ನಮ್ಮ KPCCಯಿಂದ AACCಯಿಂದ ಯಾವ ರೀತಿ ಆದೇಶ ಬರುತ್ತೆ, ಆ ಆಧಾರದ ಮೇಲೆ ತಯಾರಿ ಮಾಡ್ಕೋಬೇಕು ಅಂತೇಳಿ ಚರ್ಚೆ ಮಾಡಿದ್ದೇವೆ. ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರು ಕೂಡ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಏನು ಬರಗಾಲ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ರೀತಿಯಲ್ಲಿ ಬರಗಾಲ ಆವರಿಸಿದೆ. ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ, ಈ ಎರಡನ್ನೂ ಕೂಡ ನಾವು ಎಲ್ಲರೂ ಜವಾಬ್ದಾರಿಯುತವಾಗಿ ಎಲ್ಲ ಸಚಿವರುಗಳು ಕೂಡ ಪ್ರವಾಸ ಮಾಡಿ ಆ ಕೆಲಸಗಳನ್ನ ಮಾಡಬೇಕು ಹಾಗೆ ಅಂತೇಳಿ ಅದರ ಬಗ್ಗೆನೂ ಕೂಡ ಬಹಳ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಇದಿಷ್ಟು ಮೂರ್ನಾಲ್ಕು ಅಂಶಗಳು ಇವತ್ತಿನ ಬೆಳಿಗ್ಗೆ ಸಭೆಯಲ್ಲಿ ನಾವು ಇದನ್ನು ಚರ್ಚೆ ಮಾಡಿದ್ದೇವೆ. ಬೆಳಗಾವಿಯಲ್ಲಿ ಏನು ತೊಂದರೆ ಇಲ್ಲ, ಅವರಿಬ್ಬರಿಗೂ ಕೂಡ ನಾವು ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ, ಆ ಸೂಚನೆ ಮೇಲೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನೀವು ಹೇಳಿಬಿಡಿ, ಅಧ್ಯಕ್ಷರು ಈಗ ಹೇಳ್ತಾರೆ. ಇವತ್ತಿನ ನಿಮಿಷ ಇವತ್ತಿನ ಸಭೆಯಲ್ಲಿ ನಾವು ಚರ್ಚೆ ಮಾಡೋದು ಇನ್ನೊಂದೇನು ಅಂತ ಹೇಳಿದ್ರೆ, ಎಲ್ಲ ನಮ್ಮ ಸಚಿವರುಗಳು ಕೂಡ ಎಲ್ಲೆಲ್ಲಿ ಜಿಲ್ಲೆಗಳ ಪ್ರವಾಸ ಮಾಡಿದಾಗ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯಲ್ಲೂ ಕೂಡ ಹೆಚ್ಚಿನ ಸಂಪರ್ಕವನ್ನು ಪಕ್ಷದ ಸಂಘಟನೆಗೆ ಕೂಡ ಸಚಿವರುಗಳು ಹೆಚ್ಚು ಗಮನವನ್ನು ಕೂಡ ಕೊಡಬೇಕು ಅಂತ ಅದನ್ನು ಚರ್ಚೆ ಮಾಡಿದ್ದೀವಿ. ಹಾಗೂ ನೀವು ಬೆಳಗಾವಿ ವಿಚಾರ ಕೇಳಿದ್ರಿ, ಈಗಾಗಲೇ ನಾವು ಎಲ್ಲರದನ್ನು ಕೂಡ ಮಾತನಾಡಾಗಿದೆ, ನಿನ್ನೆಯೂ ಕೂಡ ಮಾತನಾಡಿದ್ದೇನೆ, ನಾನು ಕೂಡ ಮಾತನಾಡಿದ್ದೇನೆ, DCMರು ಕೂಡ ಮಾತಾಡಿದ್ದಾರೆ, ನಮ್ಮ ಪಕ್ಷದ ವರಿಷ್ಠರು ಕೂಡ ಮಾತಾಡಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಎಲ್ಲರ ಹತ್ರ ಕೂಡ ಮಾತನಾಡಿ ಅದನ್ನು ಸುಗಮವಾಗಿ ಆಗ್ತಕ್ಕಂಥದ್ದಕ್ಕೆ ಎಲ್ಲರ ಸಹಕಾರವನ್ನು ಕೂಡ ನಾವು ಕೇಳಿದ್ದೇವೆ, ಅವರು ಕೂಡ ನೀಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇದನ್ನು ಇತ್ಯರ್ಥಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೀವಿ. ಅದರಿಂದ ಯಾವುದೇ ದೊಡ್ಡ ನೀವೇನು ಅಂದ್ಕೊಂಡಿದ್ದೀರಾ, ದೊಡ್ಡ ಮಟ್ಟದ ಒಂದು ಅಲ್ಲಿ ಘಟನೆ ಆಗ್ತದೆ, ಅನಾಹುತ ಆಗುತ್ತೆ, ಆ ಥರ ಯಾವುದೂ ಆಗೋದಿಲ್ಲ. ಪಕ್ಷದ ಶಿಸ್ತನ್ನು ಕಾಪಾಡ್ತಕ್ಕಂಥ ಭಾಳ ಮುಖ್ಯ, ಅದನ್ನು ನಾನು ಮತ್ತೊಮ್ಮೆ ಪದೇ ಹೇಳ್ತಾ ಇದ್ದೀನಿ. ಯಾರೂ ಕೂಡ ಪಕ್ಷದ ಶಿಸ್ತನ್ನು ಮುರಿಬಾರ್ದು, ಸಚಿವರಾಗಿರ್ಬೋದು ಯಾರೇ ಆಗಿರ್ಬೋದು, ಆದರೆ ಪಕ್ಷದ ಶಿಸ್ತಿನ ಒಳಗಡೆ ಕೆಲಸ ಮಾಡಬೇಕು, ಆ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು, ಆ ರೀತಿಯಾಗಿ ನಾವು ನಿರ್ದೇಶನ ನೀಡಿದ್ದೇವೆ. ಸರ್, ಅದು ಆ ತಾಲೂಕಿನ ಒಂದು ಫೇಲ್ಡ್ ಬ್ಯಾಂಕಿನ ವಿಚಾರ ಸರ್, ಇಷ್ಟು ದೊಡ್ಡ ರಾಜ್ಯ ಮಟ್ಟದಲ್ಲಿ ಇಷ್ಟು ವಿವಾದ ಆಗೋವರೆಗೂ ಅಂದ್ರೆ ರಾಜ್ಯ ಮಟ್ಟದ ನಾಯಕರುಗಳು ನೀವು ಅದನ್ನ ಅಲ್ಲಿ ಕಂಟ್ರೋಲ್ ಮಾಡಲಿಲ್ಲ ನೋಡಿ. ನಮ್ಮ ಕಾರ್ಯಾಧ್ಯಕ್ಷರು ಕೂಡ ಹೋಗಿದ್ದಾರೆ, ಈಶ್ವರ್ ಖಂಡ್ರೆ ಅಲ್ಲೇ ಇದ್ದಾರೆ, ಇದನ್ನ ಸಂಪೂರ್ಣವಾಗಿ ಇದನ್ನ ಬಗೆಹರಿಸತಕ್ಕಂಥ ಕೆಲಸದಲ್ಲಿ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ.